ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಿ ಎಸ್ ಎಮ್ ಅಕಾಡೆಮಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಒಂದು ಪರೀಕ್ಷೆಯ ತಯಾರಿಗಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಡೆದಂತಹ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ವ್ಯಾಸಂಗಿಕ ಕುರಿತಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಸ್ಕೊಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಇದರ ಮೇಲೆ ನಲವತ್ತು ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ ಕಳೆದ ಎರಡು ಸಂಚಿಕೆಗಳ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿರುತ್ತದೆ ಮುಂದುವರೆದು ಇವತ್ತು ನಲವತ್ತೊಂದರಿಂದ ಎಪ್ಪತ್ತನೇ ಪ್ರಶ್ನೆಗಳ ಪ್ರಶ್ನೆಯವರೆಗೆ ಚರ್ಚಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬನ್ನಿ ಇಂದಿನ ಮೊದಲನೆಯ ಪ್ರಶ್ನೆ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಆಪ್ಷನ್ ಎ ಪೈಥಾಗೋರಸ್ ಆಪ್ಷನ್ ಬಿ ತೇಲ್ಸ್ ಆಪ್ಷನ್ ಸಿ ಅನಾಕ್ಸಿಮಿಂಡರ್ ಆಪ್ಷನ್ ಡಿ ಹಿಪ್ಪೋಕ್ರೆಟಿಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಪ್ಪೋಕ್ರೆಟಿಸ್ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಹಿಪ್ಪೋಕ್ರೆಟಿಸ್ ಇವರನ್ನು ಕರೆಯಲಾಗುತ್ತದೆ ನಲವತ್ತೆರಡನೇ ಪ್ರಶ್ನೆ ರೋಮನ್ನರು ಮತ್ತು ಕಾರ್ತೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ ನೋಡಿ ಯಾರ್ಯಾರ ನಡುವೆ ರೋಮನ್ನರು ಮತ್ತು ಕಾರ್ತೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣ ಆಪ್ಷನ್ ಎ ಸಿಸೆಲ್ಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಆಪ್ಷನ್ ಬಿ ರೋಮ್ನಲ್ಲಿ ಸ್ವಾತಂತ್ರ್ಯ ಗಳಿಸಲು ಆಪ್ಷನ್ ಸಿ ಹೇರಳವಾದ ಹಣ ಮತ್ತು ಸಂಪತ್ತನ್ನು ಗಳಿಸಲು ಆಪ್ಷನ್ ಡಿ ಅವರ ನಾಗರಿಕರ ರಕ್ಷಣೆಗಾಗಿ ಇವುಗಳಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯಾವುದು ಸಿಸೆಲ್ಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ರೋಮನ್ನರು ಮತ್ತು ಕಾರ್ತೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯುತ್ತವೆ ಪ್ರಶ್ನೆ ನಲವತ್ತ್ಮೂರು ಜೈನರ ಹನ್ನೆರಡು ಅಂಗಗಳು ಇರುವ ಭಾಷೆ ಜೈನ ಧರ್ಮದಲ್ಲಿ ಹನ್ನೆರಡು ಅಂಗಗಳು ಇರುವುದನ್ನು ನಾವು ನೋಡುತ್ತೇವೆ ಆ ಹನ್ನೆರಡು ಅಂಗಗಳು ಯಾವ ಭಾಷೆಯಲ್ಲಿ ಇರುತ್ತವೆ ಇದು ಪ್ರಶ್ನೆಯಾಗಿರುತ್ತದೆ ಆಪ್ಷನ್ ಎ ಪಾಲಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಪ್ರಾಕೃತ ಆಪ್ಷನ್ ಡಿ ಹಿಂದಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರಾಕೃತ ಜೈನರ ಹನ್ನೆರಡು ಅಂಗಗಳು ಇರುವ ಭಾಷೆ ಪ್ರಾಕೃತ ಭಾಷೆ ಪ್ರಶ್ನೆ ನಲವತ್ನಾಲ್ಕು ಕೆಳಗಿನವುಗಳನ್ನು ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಹೊಂದಿಸಿ ಬರೆಯುವಂತಹ ಒಂದು ಪ್ರಶ್ನೆ ಇದಾಗಿದೆ ಸರಿಯಾದಂತಹ ಸೂಕ್ತ ಆಯ್ಕೆಗಳನ್ನು ಮಾಡಬೇಕಾಗಿದೆ ಇಲ್ಲಿ ಪಟ್ಟಿ ಎ ಎನ್ನು ನೋಡೋದಾದರೆ ಎ ಪಟ್ಟಿಯಲ್ಲಿ ಒಂದು ಹರಿಹರ ಎರಡು ಅಹಮದ್ ಶಾ ಮೂರು ಗಜಪತಿ ನಾಲ್ಕು ಕೃಷ್ಣದೇವರಾಯ ದೇವರಾಯ ಇನ್ನು ಬಿ ಪಟ್ಟಿಯನ್ನು ನೋಡೋದಾದರೆ ಬಿ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಬಹಮನಿ ಸುಲ್ತಾನ ತುಳುವ ವಂಶ ಸಂಗಮ ವಂಶ ಕಳಿಂಗದ ದೊರೆ ನೋಡಿ ಇಲ್ಲಿ ಎ ಪಟ್ಟಿಯಲ್ಲಿ ರಾಜರ ಹೆಸರನ್ನು ಮತ್ತು ಬಿ ಪಟ್ಟಿಯಲ್ಲಿ ಅವರ ರಾಜವಂಶವನ್ನು ಕೊಟ್ಟಿದ್ದಾರೆ ಇವುಗಳನ್ನು ಹೊಂದಿಸಿ ಬರಿಬೇಕಾಗ್ತದೆ ಇಲ್ಲಿ ಕೃಷ್ಣದೇವರಾಯ ನಮಗೆಲ್ಲ ಗೊತ್ತಿದೆ ಈತನ ಒಂದು ವಂಶ ಯಾವುದು ಕೃಷ್ಣದೇವರಾಯನ ಒಂದು ವಂಶ ಅಂತಂದರೆ ನೋಡಿ ಕೃಷ್ಣದೇವರಾಯ ತುಳುವ ವಂಶದ ರಾಜ ಕೃಷ್ಣದೇವರಾಯ ತುಳುವ ವಂಶದ ರಾಜ ಅಂದರೆ ನಾಲ್ಕಕ್ಕೆ ಉತ್ತರ ಬಿ ಇನ್ನು ಹರಿಹರ ಹರಿಹರ ವಿಜಯನಗರ ಸಾಮ್ರಾಜ್ಯದ ದೊರೆ ಈತನ ವಂಶ ಸಂಗಮ ವಂಶ ಯಾವ ವಂಶ ಸಂಗಮ ವಂಶದ ದೊರೆ ಹರಿಹರ ಇನ್ನು ಅಹಮದ್ ಶಾ ಎರಡು ಅಹಮದ್ ಶಾ ಇದು ಈತ ಬಹಮನಿ ಸುಲ್ತಾನ ಅಹಮದ್ ಶಾ ಯಾರು ಬಹಮನಿಯ ಸುಲ್ತಾನ ಇನ್ನು ಗಜಪತಿ ಈತ ಕಳಿಂಗದ ದೊರೆ ಗಜಪತಿ ಯಾರು ಕಳಿಂಗದ ದೊರೆ ನೋಡಿ ಹೇಗೆ ಉತ್ತರ ಯಾವುದು ಸಂಗಮ ವಂಶ ಅಂದರೆ ಒಂದಕ್ಕೆ ಸಿ ನಂತರ ಆಪ್ಷನ್ ಎರಡು ಅಹಮದ್ ಶಾ ಇದಕ್ಕೆ ಸರಿಯಾದ ಉತ್ತರ ಎ ಬಹಮನಿ ಸುಲ್ತಾನ ಅಂದರೆ ಎರಡಕ್ಕೆ ಎ ಒಂದಕ್ಕೆ ಒಂದಕ್ಕೆ ಸಿ ಎರಡಕ್ಕೆ ಎ ಇನ್ನು ಗಜಪತಿ ಮೂರನೇದ್ದಕ್ಕೆ ಸರಿಯಾದ ಉತ್ತರ ಡಿ ಕಳಿಂಗದ ದೊರೆ ಅಂದರೆ ಇಲ್ಲಿದೆ ಮೂರನೇದಕ್ಕೆ ಸರಿಯಾದ ಉತ್ತರ ಡಿ ಇನ್ನು ನಾಲ್ಕನೇದ್ದು ಕೃಷ್ಣದೇವರಾಯ ಇದಕ್ಕೆ ಸರಿಯಾದ ಉತ್ತರ ತುಳುವ ವಂಶ ಅಂದರೆ ನಾಲ್ಕಕ್ಕೆ ಬಿ ಅಂದರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗಿದೆ ನಲವತ್ನಾಲ್ಕಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನು ಪ್ರಶ್ನೆ ನಲವತ್ತೈದು ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಯಾರು ಮದಕರಿ ನಾಯಕ ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಆಪ್ಷನ್ ಎ ಚಿತ್ರದುರ್ಗ ಆಪ್ಷನ್ ಬಿ ಕೆಳದಿ ಆಪ್ಷನ್ ಸಿ ಸುರಪುರ ಆಪ್ಷನ್ ಡಿ ಯಲಹಂಕ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಚಿತ್ರದುರ್ಗ ರಾಜವೀರ ಮದಕರಿ ನಾಯಕ ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ನಮಗೆಲ್ಲ ಗೊತ್ತಿದೆ ಒಣಕೆ ಓಬವ್ವ ಹೈದರಾಲಿಯ ಸೈನಿಕರು ಚಿತ್ರದುರ್ಗದ ಕೋಟೆಯ ಮೇಲೆ ಮುತ್ತಿಗೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ತನ್ನ ಒಂದು ಧೈರ್ಯವ ಧೈರ್ಯದಿಂದ ಶತ್ರು ಸೈನಿಕರನ್ನು ಕೊಂದು ಹಾಕ್ತಾಳೋ ಆ ಸಂದರ್ಭದಲ್ಲಿದ್ದಂಥ ಮದಕರಿ ನಾಯಕ ಇವರು ಚಿತ್ರದುರ್ಗದ ನಾಯಕರಾಗಿದ್ದರು ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತಾರು ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು ಸಂತ ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು ಆಪ್ಷನ್ ಎ ಶಿವ ಆಪ್ಷನ್ ಬಿ ಹನುಮಾನ್ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮ ತುಳಸಿದಾಸರು ರಾಮನ ಶ್ರೇಷ್ಠ ಭಕ್ತರಾಗಿದ್ದರು ಇನ್ನು ಭೂಗೋಳಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯದ ಭೂಗೋಳದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿರುತ್ತಾರೆ ಎಂಬುದನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ ಪ್ರಶ್ನೆಯನ್ನು ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳೋಣ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ನೋಡಿ ಕಚ್ಚ ಒಂದು ರಫ್ ಆಗಿರತಕ್ಕಂಥ ಒಂದು ಭೂಮಿಯ ಆಕಾರ ನೋಡಿರಿ ಸಮಭಾಜಕ ವೃತ್ತ ನೋಡಿ ಇಲ್ಲೇನಿದೆ ನೋಡಿ ಈ ಸಮಭಾಜಕ ವೃತ್ತದ ವ್ಯಾಸ ಅಂದರೆ ಸುತ್ತಳತೆ ಮತ್ತು ಧ್ರುವೀಯ ವ್ಯಾಸ ನೋಡಿರಿ ಧ್ರುವೀಯ ಅಂತಂದರೆ ಈ ಎರಡು ಧ್ರುವಗಳೇನಿದ್ದಾವಲ್ಲ ಇಲ್ಲಿರ್ತಕ್ಕಂಥ ಇದರ ಒಂದು ವ್ಯಾಸ ಇದರ ಒಂದು ಸುತ್ತಳತೆ ಇವುಗಳ ನಡುವಿನ ಒಂದು ವ್ಯತ್ಯಾಸ ಏನಿದೆ ಅನ್ನೋದನ್ನು ನೋಡೋದಾದರೆ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಎ ಅರವತ್ತೆಂಟು ಕಿಲೋಮೀಟರ್ಗಳು ಆಪ್ಷನ್ ಬಿ ಅರವತ್ತ್ನಾಲ್ಕು ಕಿಲೋಮೀಟರ್ಗಳು ಆಪ್ಷನ್ ಸಿ ನಲವತ್ತಾರು ಕಿಲೋಮೀಟರ್ಗಳು ಆಪ್ಷನ್ ಡಿ ನಲವತ್ತೆರಡು ಕಿಲೋಮೀಟರ್ಗಳು ವಿದ್ಯಾರ್ಥಿಗಳೇ ಸ್ವಲ್ಪ ಇಲ್ಲೇ ಕ್ಷಮೆ ಇರಲಿ ಇಲ್ಲಿ ಸಮಭಾಜಕ ವೃತ್ತದ ವ್ಯಾಸ ಅಂತ ಕೇಳಿದ್ದಾರೆ ವ್ಯಾಸ ಅಂದರೆ ನೋಡಿ ಇದು ಅಂದರೆ ಪೂರ್ವದಿಂದ ಪಶ್ಚಿಮದವರೆಗಿನ ದೂರ ಹಾಗೆ ಧ್ರುವೀಯ ವ್ಯಾಸ ಅಂದರೆ ಈ ಎರಡು ಧ್ರುವಗಳ ನಡುವಿನ ಒಂದು ದೂರ ಅಥವಾ ವ್ಯಾಸ ಇದರ ವ್ಯತ್ಯಾಸ ಎಷ್ಟಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತ ಎರಡು ಕಿಲೋಮೀಟರ್ ನೋಡಿ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ ಎಷ್ಟು ನಲವತ್ತೆರಡು ಕಿಲೋಮೀಟರ್ ಅಂದರೆ ಈ ಧ್ರುವೀಯ ವ್ಯಾಸಕ್ಕಿಂತಲೂ ಸಮಭಾಜಕ ವೃತ್ತದ ವ್ಯಾಸ ಏನಾಗಿದೆ ನಲವತ್ತೆರಡು ಕಿಲೋಮೀಟರ್ ಹೆಚ್ಚಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ನಲವತ್ತೈದು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ ಹನ್ನೊಂದು ಮೂವತ್ತು ಗಂಟೆಯಾಗಿದ್ದರೆ ಅರವತ್ತು ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ನೋಡಿ ನಲವತ್ತೈದು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ ಹನ್ನೊಂದು ಗಂಟೆ ಮೂವತ್ತು ಹನ್ನೊಂದು ಮೂವತ್ತು ಗಂಟೆಯಾಗಿದ್ದರೆ ಅರವತ್ತು ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ಆಪ್ಷನ್ ಎ ಬೆಳಗಿನ ಮೂರು ಮೂವತ್ತು ಗಂಟೆ ಆಪ್ಷನ್ ಬಿ ಬೆಳಗಿನ ನಾಲ್ಕು ಮೂವತ್ತು ಗಂಟೆ ಆಪ್ಷನ್ ಸಿ ಅಪರಾಹ್ನ ಐದು ಮೂವತ್ತು ಗಂಟೆ ಆಪ್ಷನ್ ಡಿ ಅಪರಾಹ್ನ ಹನ್ನೆರಡು ಮೂವತ್ತು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಿನ ನಾಲ್ಕು ಮೂವತ್ತು ಗಂಟೆ ನೋಡಿ ನಲವತ್ತೈದು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ ಹನ್ನೊಂದು ಮೂವತ್ತು ಗಂಟೆಯಾಗಿದೆ ಅರವತ್ತು ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ಎಷ್ಟಾಗಿರುತ್ತದೆ ಬೆಳಗಿನ ನಾಲ್ಕು ಮೂವತ್ತು ಗಂಟೆ ಆಗಿರುತ್ತದೆ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕಂಡ್ಕೋಬೇಕು ಇಲ್ಲಿ ಯಾಂತ್ರಿಕವಾಗಿ ತಿಳಿದುಕೊಳ್ಳದೆ ಇದನ್ನು ಸ್ವಲ್ಪ ನಾವು ವಿಚಾರ ಶಕ್ತಿಯಿಂದ ತಿಳ್ಕೋಬೇಕು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಹೇಗೆ ರೇಖಾಂಶದಲ್ಲಿನ ಸಮಯದ ವ್ಯತ್ಯಾಸ ಹೇಗೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಒಂದು ನಕ್ಷೆಯನ್ನು ನೋಡೋಣ ಈ ನಕ್ಷೆಯ ಮೂಲಕ ನಾವು ಇದರ ಒಂದು ಸಮಯದ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಹುದು ನೋಡಿ ಇದು ರೇಖಾಂಶಗಳ ಒಂದು ನಕ್ಷೆ ಪ್ರಶ್ನೆ ಏನಿದೆ ಪೂರ್ವ ನಲವತ್ತೈದು ಡಿಗ್ರಿ ರೇಖಾಂಶ ನೋಡಿ ಇಲ್ಲಿರುವಂಥದ್ದು ನಲವತ್ತೈದು ಡಿಗ್ರಿ ರೇಖಾಂಶ ನೋಡಿ ಇದು ನಲವತ್ತೈದು ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿ ಸಮಯ ಎಷ್ಟಾಗಿದೆ ಇವಾಗ ಬೆಳಗಿನ ಹನ್ನೊಂದು ಮೂವತ್ತು ಹಾಗೆ ಪಶ್ಚಿಮದಲ್ಲಿ ಅರವತ್ತು ಡಿಗ್ರಿ ರೇಖಾಂಶದಲ್ಲಿ ಪಶ್ಚಿಮದಲ್ಲಿ ಅರವತ್ತು ಡಿಗ್ರಿ ರೇಖಾಂಶದಲ್ಲಿ ನಮಗೆಲ್ಲ ಗೊತ್ತಿದೆ ನಕಾಶೆಗೆ ಎದುರಾಗಿ ನಿಂತಾಗ ನಮ್ಮ ಬಲಕ್ಕೆ ಇರುವಂಥದ್ದು ಇದು ಯಾವುದಿದು ಪೂರ್ವ ಬಲಕ್ಕೆ ಇರುವಂಥದ್ದು ಯಾವುದು ಪೂರ್ವ ಹಾಗೆ ಎಡಕ್ಕೆ ಇರುವಂಥದ್ದು ಪಶ್ಚಿಮ ವೆಸ್ಟರ್ನ್ ಇಲ್ಲಿ ಪಶ್ಚಿಮದಲ್ಲಿ ಅರುವತ್ತು ಡಿಗ್ರಿ ರೇಖಾಂಶದಲ್ಲಿನ ಸಮಯ ಎಷ್ಟು ನೋಡಿ ಇಲ್ಲಿ ಯಾವ ರೀತಿ ಇದನ್ನು ನಾವು ಲೆಕ್ಕ ಮಾಡಬೇಕು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡಬೇಕು ಅಂತಂದರೆ ಇವೆರಡರ ನಡುವಿನ ರೇಖಾಂಶಗಳ ವ್ಯತ್ಯಾಸವನ್ನು ನೋಡಬೇಕು ಒಟ್ಟು ರೇಖಾಂಶಗಳು ಎಷ್ಟಿದ್ದಾವೆ ಅನ್ನೋದನ್ನು ನೋಡಿದಾದರೆ ಇಲ್ಲಿ ನೋಡಿ ಈ ಒಂದು ಭೂ ಏನು ಮಧ್ಯದಲ್ಲಿರ್ತಕ್ಕಂಥ ರೇಖಾಂಶ ಜೀರೋ ಡಿಗ್ರಿ ರೇಖಾಂಶದಿಂದ ಈ ಪೂರ್ವದಲ್ಲಿರ್ತಕ್ಕಂಥ ನಲವತ್ತೈದು ಡಿಗ್ರಿ ರೇಖಾಂಶಗಳು ಅಂದರೆ ಒಟ್ಟು ಎಷ್ಟಾಯಿತು ನಲವತ್ತೈದು ರೇಖಾಂಶಗಳು ಪೂರ್ವದಲ್ಲಿ ಹಾಗೆ ಪಶ್ಚಿಮದಲ್ಲಿ ಎಷ್ಟು ರೇಖಾಂಶಗಳು ಅರವತ್ತು ರೇಖಾಂಶಗಳು ಒಟ್ಟು ಎಷ್ಟು ರೇಖಾಂಶಗಳು ಅದು ಐದಕ್ಕೆ ಐದು ನಾಲ್ಕು ಆರು ಹತ್ತು ನೋಡಿ ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟು ನೂರ ಐದು ಇಲ್ಲಿ ನೂರ ಐದು ರೇಖಾಂಶಗಳು ಅಂದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವಂತಹ ಸಮಯದ ಅಂತರ ಎಷ್ಟು ಅಂದರೆ ನಾಲ್ಕು ನಿಮಿಷ ಎಷ್ಟು ನಿಮಿಷ ನಾಲ್ಕು ನಿಮಿಷ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವಂತಹ ಸಮಯದ ಅಂತರ ನಾಲ್ಕು ನಿಮಿಷ ಇಲ್ಲಿ ಈ ಪೂರ್ವದಲ್ಲಿನ ನಲವತ್ತೈದು ಡಿಗ್ರಿ ರೇಖಾಂಶ ಮತ್ತು ಪಶ್ಚಿಮದ ಅರವತ್ತು ಡಿಗ್ರಿ ರೇಖಾಂಶ ಇವೆರಡರ ನಡುವೆ ಇರತಕ್ಕಂಥ ಒಟ್ಟು ರೇಖಾಂಶಗಳು ಎಷ್ಟು ಒಂದು ನೂರ ಐದು ರೇಖಾಂಶಗಳು ಹಾಗಾದರೆ ಒಂದು ರೇಖಾಂಶಕ್ಕೆ ನಾಲ್ಕು ನಿಮಿಷಗಳ ಸಮಯದ ಒಂದು ವ್ಯತ್ಯಾಸ ಇದ್ದರೆ ಒಟ್ಟು ನೂರ ಐದು ರೇಖಾಂಶಗಳಿಗಿರ್ತಕ್ಕಂಥ ವ್ಯತ್ಯಾಸ ಎಷ್ಟು ಸಮಯ ಆಗ್ಬಹುದು ಅನ್ನೋದನ್ನು ನೋಡೋದಾದರೆ ಇದನ್ನು ನಾವು ನೂರ ಐದರಿಂದ ನಾಲ್ಕಕ್ಕೆ ಗುಣಿಸ್ಬೇಕಾಗ್ತದ ಏನ್ರಿ ನೂರ ಐದರಿಂದ ನಾಲ್ಕಕ್ಕೆ ಗುಣಿಸ್ಬೇಕಾಗ್ತದ ನೋಡಿ ನಾಲ್ಕೈದಲೆ ಇಪ್ಪತ್ತು ಇಲ್ಲಿ ಬರಿತೀನಿ ನಾಲ್ಕೈದಲೆ ಇಪ್ಪತ್ತು ಇಲ್ಲಿ ಸೊನ್ನೆ ಇರೋದರಿಂದ ನಾಲ್ಕು ಸೊನ್ನೆಲೆ ಸೊನ್ನೆ ಎರಡಕ್ಕೆ ಎರಡು ದಶಕ ತಗೊಂಡಿದ್ದು ನಾಲ್ಕು ಒಂದಲೇ ನಾಲ್ಕು ನೋಡಿ ಒಟ್ಟು ನಿಮಿಷಗಳು ಎಷ್ಟು ಬಂತು ನಾನ್ನೂರ ಇಪ್ಪತ್ತು ನಿಮಿಷಗಳು ಒಟ್ಟು ನಿಮಿಷಗಳು ಎಷ್ಟು ನಾನ್ನೂರ ಇಪ್ಪತ್ತು ನಿಮಿಷಗಳು ಅಂದರೆ ಇದನ್ನು ಗಂಟೆಗೆ ಪರಿವರ್ತನೆ ಮಾಡಿದಾಗ ಒಂದು ಗಂಟೆಗೆ ಅರುವತ್ತು ನಿಮಿಷ ಅಂತಂದರೆ ಅರವತ್ತೇಳೆ ನಾನ್ನೂರ ಇಪ್ಪತ್ತು ಅಂದರೆ ಏಳು ಗಂಟೆಗಳ ವ್ಯತ್ಯಾಸ ಇದೆ ಎಷ್ಟು ಗಂಟೆಗಳು ಏಳು ಗಂಟೆಗಳ ವ್ಯತ್ಯಾಸ ಇದೆ ಅದಕ್ಕೆ ಈ ಒಂದು ಪೂರ್ವದಲ್ಲಿ ನಲವತ್ತೈದು ಡಿಗ್ರಿ ರೇಖಾಂಶದಲ್ಲಿ ಬೆಳಗಿನ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆದರೆ ಪಶ್ಚಿಮದ ಅರವತ್ತು ಡಿಗ್ರಿ ರೇಖಾಂಶದಲ್ಲಿರ್ತಕ್ಕಂಥ ಸಮಯ ಅಂದರೆ ಏಳು ಗಂಟೆಗಳನ್ನು ನಾವು ಕಡಿಮೆ ಮಾಡಿದಾಗ ಅದು ಬೆಳಗಿನ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗ್ತದೆ ನೋಡಿ ನಾವು ಹೇಗೆ ಪಶ್ಚಿಮಕ್ಕೆ ಹೋಗ್ತೀವಿ ಅಲ್ಲಿ ನಮಗೆ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಪೂರ್ವದತ್ತ ನಾವು ಚಲಿಸ್ತಾ ಇರ್ತೀವಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ನಲವತ್ತೊಂಬತ್ತು ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಆಪ್ಷನ್ ಎ ಆರು ಸಾವಿರದ ಮೂರುನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಪ್ಷನ್ ಬಿ ಆರು ಸಾವಿರದ ಮೂರುನೂರ ಎಪ್ಪತ್ತೆರಡು ಕಿಲೋಮೀಟರ್ ಆಪ್ಷನ್ ಸಿ ಆರು ಸಾವಿರದ ಮೂರುನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಆಪ್ಷನ್ ಡಿ ಆರು ಸಾವಿರದ ಮೂರುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದಕ್ಕೆ ಸರಿಯಾದಂತಹ ಆಪ್ಷನ್ ಉತ್ತರ ಎ ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಆರು ಸಾವಿರದ ಮೂರು ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಗಿರುತ್ತದೆ ಪ್ರಶ್ನೆ ಐವತ್ತು ಪ್ರಶ್ನೆ ಐವತ್ತು ಹೊಂದಿಸಿ ಬರೆಯುವುದಿದೆ ನೋಡಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಕೆಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಜ್ವಾಲಾಮುಖಿಗಳನ್ನು ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಜ್ವಾಲಾಮುಖಿಗಳು ಯಾವ್ಯಾವ ಜ್ವಾಲಾಮುಖಿಗಳು ಸ್ಟ್ರಾಂಬೋಲಿ ಮೌನಲೋವಾ ಕಿಲಿಮಾಂಜೀರೋ ಅಕಾಂಕಗುವ ಇವು ಜ್ವಾಲಾಮುಖಿಗಳ ಹೆಸರು ಹಾಗೆ ಪಟ್ಟಿ ಬೀನಲ್ಲಿ ಏನು ಕೊಟ್ಟಿದ್ದಾರೆ ಪಟ್ಟಿ ಬಿನಲ್ಲಿ ದೇಶಗಳು ಏನು ಕೊಟ್ಟಿದ್ದಾರೆ ಪಟ್ಟಿ ಬಿನಲ್ಲಿ ದೇಶಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ದೇಶಗಳು ಅಂದರೆ ಈ ಜ್ವಾಲಾಮುಖಿಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ ಯಾವ್ಯಾವ ದೇಶಗಳು ಕೊಟ್ಟಿದ್ದಾರೆ ಹವಾಯಿ ತಾಂಜೇನಿಯಾ ಅರ್ಜೆಂಟೈನಾ ಇಟಲಿ ಹಾಗಾದರೆ ಇವುಗಳಿಗೆ ಸರಿಯಾದ ಉತ್ತರವನ್ನು ನೋಡೋಣ ಮೊದಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದು ಆಪ್ಷನ್ ಬಿ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ನೋಡಿ ಇಲ್ಲಿ ಹೇಗೆ ನೋಡಿ ಹೇಗೆ ಸರಿಯಾದ ಉತ್ತರ ಯಾವುದಿಲ್ಲ ನಾಲ್ಕು ಹೇಗೆ ಸರಿಯಾದ ಉತ್ತರ ನಾಲ್ಕು ಅಂದರೆ ಸ್ಟ್ರಾಂಬೋಲಿ ಇದು ಇರೋದೆಲ್ಲೇ ಇಟಲಿ ದೇಶದಲ್ಲಿ ಸ್ಟ್ರಾಂಬೋಲಿ ಇರೋದೆಲ್ಲೇ ಇಟಲಿ ದೇಶದಲ್ಲಿ ಹಾಗೆ ಬಿ ಮೌನಲೋವಾ ಇದು ಇರೋದು ಇದಕ್ಕೆ ಸರಿಯಾದ ಉತ್ತರ ಒಂದು ಮೌನಲೋವ ಇದಕ್ಕೆ ಸರಿಯಾದ ಉತ್ತರ ಒಂದು ಅಂದರೆ ಹವಾಯಿಯಲ್ಲಿ ಮೌನಲೋವ ಕಂಡುಬರುವುದೆಲ್ಲೇ ಹವಾಯಿಯಲ್ಲಿ ಇನ್ನು ಸಿಗೆ ಸಿ ಕಿಲಿಮಾಂಜಿರೋ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿಗೆ ಎರಡು ಅಂದರೆ ಟಾಂಜೇನಿಯಾ ಕಿಲಿಮಾಂಜಿರೋ ಜ್ವಾಲಾಮುಖಿ ಕಂಡುಬರುವುದು ಟಾಂಜೇನಿಯಾದಲ್ಲಿ ಇನ್ನು ಉಳಿದಂಥದ್ದು ಡಿ ಡಿಗೆ ಸರಿಯಾದ ಉತ್ತರ ಯಾವುದು ಮೂರು ಅಕಂಕಾಗುವ ಇದಕ್ಕೆ ಸರಿಯಾದ ಉತ್ತರ ಮೂರು ಅರ್ಜೆಂಟೈನಾ ನೋಡಿ ಇನ್ನೊಂದು ಸರಿ ನೋಡೋಣ ಜ್ವಾಲಾಮುಖಿಗಳು ಯಾವ ದೇಶದಲ್ಲಿವೆ ಅನ್ಬೋದು ಸ್ಟ್ರಾಂಬೋಲಿ ಜ್ವಾಲಾಮುಖಿ ಕಂಡುಬರುವುದಲ್ಲೇ ಇಟಲಿ ದೇಶದಲ್ಲಿ ಮೌನಲೋಬ ಜ್ವಾಲಾಮುಖಿ ಕಂಡುಬರುವುದಲ್ಲಿ ಹವಾಯಿಯಲ್ಲಿ ಕಿಲಿಮಾಂಜಿರೋ ಜ್ವಾಲಾಮುಖಿ ಕಂಡುಬರುವುದಿಲ್ಲೇ ಟಾಂಜೇನಿಯಾದಲ್ಲಿ ಅಕಾಂಕಗುವ ಜ್ವಾಲಾಮುಖಿ ಕಂಡುಬರುವುದೆಲ್ಲೇ ಅರ್ಜೆಂಟೈನಾದಲ್ಲಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ತೊಂದು ಅತಿ ಹಾನಿಕಾರಕ ಭೂಕಂಪನ ಅಲೆಗಳೇ ನೋಡಿ ಅತಿ ಹಾನಿಕಾರಕವಾಗಿರತಕ್ಕಂಥ ಭಯಾನಕ ಸೃಷ್ಟಿ ಮಾಡತಕ್ಕಂಥ ಹಾನಿಯನ್ನುಂಟು ಮಾಡತಕ್ಕಂಥ ಭೂಕಂಪನ ಅಲೆಗಳು ಅವುಗಳಿಗೆ ಏನಂತ ಕರಿತೀವಿ ಆಪ್ಷನ್ ಎ ಪಿ ಅಲೆಗಳು ಆಪ್ಷನ್ ಬಿ ಎಲ್ ಅಲೆಗಳು ಆಪ್ಷನ್ ಎಸ್ ಆಪ್ಷನ್ ಸಿ ಎಸ್ ಅಲೆಗಳು ಆಪ್ಷನ್ ಡಿ ಡಿ ಅಲೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ ಅಲೆಗಳು ನೋಡಿ ಅತಿ ಹಾನಿಕಾರಕವಾದಂತಹ ಭೂಕಂಪನ ಅಲೆಗಳನ್ನು ಎಲ್ ಅಲೆಗಳು ಅಂತ ಕರಿತೀವಿ ಹಾಗಾದರೆ ಉಳಿದಂತೆ ಈ ಪಿ ಅಲೆಗಳು ಎಸ್ ಅಲೆಗಳು ಡಿ ಅಲೆಗಳು ಅಂದರೆ ಏನೆಂಬುದನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಭೂಕಂಪನದ ಅಲೆಗಳನ್ನು ಪ್ರಮುಖವಾಗಿ ಮೂರು ಪ್ರಕಾರಗಳಲ್ಲಿ ನೋಡುತ್ತೇವೆ ಎಷ್ಟು ಪ್ರಕಾರಗಳು ಮೂರು ವಿಧಗಳು ಭೂಕಂಪನದ ಅಲೆಗಳಲ್ಲಿ ಮೂರು ವಿಧಗಳು ಮೊದಲನೆಯ ಅಲೆಯನ್ನು ನಾವು ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ ಯಾವುದು ಮೊದಲನೆಯ ವಿಧ ಯಾವುದು ಪ್ರಾಥಮಿಕ ಅಲೆಗಳು ಅಂದರೆ ಪಿ ಅಲೆಗಳು ಪ್ರೈಮರಿ ವೇವ್ಸ್ ಏನಂತ ಕರಿತೀವಿ ಪ್ರೈಮರಿ ವೇವ್ಸ್ ಅಂತ ಕರಿತೀವಿ ಇನ್ನು ಎರಡನೆಯ ಒಂದು ವಿಧ ಅಂತಂದರೆ ಅದು ದ್ವಿತೀಯ ತರಂಗಗಳು ಅಥವಾ ದ್ವಿತೀಯ ಅಲೆಗಳು ಎಸ್ ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ ಏನಂತ ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ ಎಸ್ ಅಲೆಗಳು ಅಂತ ಕರಿತೀವಿ ಇನ್ನು ನಂತರದಲ್ಲಿ ಒಂದು ವಿಧ ಅಂದರೆ ಅದು ಎಲ್ ಅಲೆಗಳು ಯಾವುದು ಎಲ್ ಅಲೆಗಳು ಅಂದರೆ ಇದನ್ನು ಲೋ ವೇವ್ಸ್ ಅಂತ ಕರಿತೀವಿ ನೋಡಿ ಎಲ್ ಅಂತಂದರೆ ಲೋವ್ ನೋಡಿ ಲೋ ಲೋ ವೇವ್ಸ್ ಎಲ್ ಅಲೆಗಳು ಅಂತ ಪಿ ಅಂದರೆ ಪ್ರೈಮರಿ ಪ್ರೈಮರಿ ವೇವ್ಸ್ ಅಂದರೆ ಪಿ ಅಲೆಗಳು ಪ್ರಾಥಮಿಕ ಅಲೆಗಳು ಎರಡನೆಯ ಪ್ರಕಾರ ಯಾವುದು ಎಸ್ ಅಲೆಗಳು ಇದನ್ನು ಸೆಕೆಂಡರಿ ಅಂತ ಹೇಳ್ತೀವಿ ಸೆಕೆಂಡರಿ ವೇವ್ಸ್ ಅಂತ ಹೇಳ್ತೀವಿ ಇನ್ನು ಮೂರನೇದ್ದು ಎಲ್ ಅಲೆಗಳು ಅಂದರೆ ಲೋ ವೇವ್ಸ್ ಹೀಗೆ ಭೂಕಂಪನದ ಮೂರು ಪ್ರಕಾರದ ಅಲೆಗಳನ್ನು ನಾವು ನೋಡ್ಬೋದು ಹಾಗಾದರೆ ಡಿ ಅಲೆಗಳು ಅನ್ನೋದು ಇದು ಭೂಕಂಪನದ ಅಲೆಗಳಿಗೆ ಸಂಬಂಧಿಸದೆ ಇರುವಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಐವತ್ತೆರಡು ಏನಿದೆ ನೋಡಿ ಹೊಂದಿಸಿ ಬರೆಯುವುದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಹಾಗಾದರೆ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲು ಪಟ್ಟಿ ಒಂದರಲ್ಲಿರುವಂಥದ್ದು ಏನು ಎ ಮಹಾಕಂದರ ಬಿ ಸ್ವಾಭಾವಿಕ ದಡಕಟ್ಟೆ ಸಿ ತೂಗು ಕಣಿವೆ ಡಿ ಲೋಯಸ್ ಮೈದಾನ ಇದು ಪಟ್ಟಿ ಒಂದರಲ್ಲಿರುವಂಥದ್ದು ಹಾಗೆ ಪಟ್ಟಿ ಎರಡರಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಪಟ್ಟಿ ಎರಡರಲ್ಲಿ ಒಂದು ನದಿಯ ಸಂಚಯನ ಕಾರ್ಯ ಎರಡು ಹಿಮನದಿಯ ಸವೆತ ಕಾರ್ಯ ಮೂರು ಮಾರುತದ ಸಂಚಯನ ಕಾರ್ಯ ನಾಲ್ಕು ನದಿಯ ಸವೆತ ಕಾರ್ಯ ಹಾಗಾದರೆ ಇವುಗಳನ್ನು ನಾವು ಸರಿಯಾಗಿ ಹೊಂದಿಸಿ ಬರಿಬೇಕು ಕೊಟ್ಟಂಥ ಸಂಕೇತಗಳನ್ನು ನೋಡೋದಾದರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಮೊದಲು ನೋಡೋಣ ನಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಆಪ್ಷನ್ ಡಿ ನೋಡೋಣ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ಅಂದರೆ ಎ ಮಹಾಕಂದರ ಯಾವುದು ಮಹಾಕಂದರ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಹೇಗೆ ಯಾವುದು ನೋಡಿ ನಾಲ್ಕನೇದು ಸರಿಯಾದ ಉತ್ತರ ಅಂದರೆ ಮಹಾಕಂದರಕ್ಕೆ ಸರಿಯಾದ ಉತ್ತರ ನಾಲ್ಕನೇದ್ದು ನದಿಯ ಸವೆತ ಕಾರ್ಯ ನೋಡಿರಿ ಮಹಾಕಂದರ ಉಂಟಾಗುವುದು ಯಾವುದರಿಂದ ನದಿಯ ಸವೆತ ಕಾರ್ಯದಿಂದ ಮಹಾಕಂದರಗಳು ಉಂಟಾಗುತ್ತವೆ ಇನ್ನು ಬಿಗೆ ನೋಡಿ ಸರಿಯಾದ ಉತ್ತರ ಯಾವುದು ಬೀಗೆ ಒಂದು ಸರಿಯಾದ ಉತ್ತರ ಅಂದರೆ ಸ್ವಾಭಾವಿಕ ದಡಕಟ್ಟೆ ನೋಡಿರಿ ಸ್ವಾಭಾವಿಕ ದಡಕಟ್ಟೆ ಇದು ಯಾವುದರ ಕಾರ್ಯದಿಂದ ಉಂಟಾಗುತ್ತದೆ ನದಿಯ ಸಂಚಯನ ಕಾರ್ಯ ನೋಡಿರಿ ನದಿಯ ಸಂಚಯನ ಕಾರ್ಯ ಅಂದರೆ ನದಿಯು ಹರಿಯುವಂತಹ ಸಂದರ್ಭದಲ್ಲಿ ತನ್ನ ಎರಡೂ ಬದಿಗಳಲ್ಲಿ ಅಂದರೆ ಎರಡೂ ಎಡಕ್ಕೆ ಮತ್ತು ಬಲಕ್ಕೆ ಹರಿಯುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿರತಕ್ಕಂತಹ ದಡಕಟ್ಟೆಯನ್ನು ನಿರ್ಮಾಣ ಮಾಡ್ತವೆ ದಡಕಟ್ಟೆ ಅಂದರೆ ದಂಡೆ ಅಂತ ನಾವು ಕರೆಯುತ್ತೇವೆ ನದಿಯು ಹರಿಯುವಂಥ ಸಂದರ್ಭದಲ್ಲಿ ತನ್ನೊಂದಿಗೆ ಹರಿದುಕೊಂಡು ಬರುವಂತಹ ಕಲ್ಲು ಮಣ್ಣು ಮುಂತಾದ ವಸ್ತುಗಳನ್ನು ತಂದು ದಂಡೆಯನ್ನು ಸ್ವಾಭಾವಿಕವಾಗಿ ನಿರ್ಮಾಣ ಮಾಡ್ತದೆ ಇನ್ನು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎರಡು ತೂಗು ಕಣಿವೆ ಇದಕ್ಕೆ ಸರಿಯಾದ ಉತ್ತರ ಎರಡು ಏನಿದೆ ನೋಡಿ ಹಿಮಾನದಿಯ ಸವೆತ ಕಾರ್ಯ ನೋಡಿರಿ ಹಿಮಾನದಿಯ ಸವೆತ ಕಾರ್ಯ ಇದನ್ನು ಇದರಿಂದ ಉಂಟಾಗುವಂಥದ್ದು ತೂಗು ಕಣಿವೆ ಅಂತ ನಾವು ಕರಿತೀವಿ ಇನ್ನು ನಾಲ್ಕನೇದಕ್ಕೆ ಡಿಗೆ ಸರಿ ಸರಿಯಾದ ಉತ್ತರ ಮೂರು ಡಿ ಲೋಯಸ್ ಮೈದಾನ ಲೋಯಸ್ ಮೈದಾನ ಯಾವುದರಿಂದ ಉಂಟಾಗ್ತದೆ ನೋಡ್ರಿ ಮಾರುತದ ಸಂಚಯನ ಕಾರ್ಯ ನೋಡಿರಿ ಮಾರುತ ಅಂದರೆ ಬಲವಾದಂತಹ ಗಾಳಿ ಬೀಸುವುದನ್ನು ಮಾರುತ ಅಂತ ಕರಿತೀವಿ ಆ ಮಾರುತಗಳು ಬೀಸುವ ಸಂದರ್ಭದಲ್ಲಿ ತಮ್ಮೊಂದಿಗೆ ಹೊತ್ತುಕೊಂಡು ಬರುವಂತಹ ವಸ್ತುಗಳಿಂದ ಲೋಯಸ್ ಮೈದಾನ ನಿರ್ಮಾಣವಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ಮೂರು ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ನೋಡಿ ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ನೋಡಿರಿ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಆರ್ಕ್ಟಿಕ್ ಸಾಗರ ಆಪ್ಷನ್ ಡಿ ಅಂಟಾರ್ಕ್ಟಿಕ್ ಸಾಗರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕ್ಟಿಕ್ ಸಾಗರ ನೋಡಿ ವಿಶ್ವದ ಅತಿ ಚಿಕ್ಕದಾದ ಸಾರಿ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು ಆರ್ಕ್ಟಿಕ್ ಸಾಗರ ವಿದ್ಯಾರ್ಥಿಗಳೇ ನಮಗೆಲ್ಲ ಗೊತ್ತಿದೆ ನಾವು ವಿಶ್ವದಲ್ಲಿ ಪಂಚಮಹಾಸಾಗರಗಳು ಇರುವುದನ್ನು ನೋಡುತ್ತೇವೆ ಹಾಗಾದರೆ ಆ ಪಂಚಮಹಾಸಾಗರಗಳು ಯಾವ್ಯಾವು ಎಂಬುದನ್ನು ಒಂದು ಸಾರಿ ತಿಳಿದುಕೊಳ್ಳೋಣ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದಾಗಿದೆ ದ ಫೈವ್ ಓಸಿಯನ್ಸ್ ಐದು ಮಹಾಸಾಗರಗಳು ಯಾವ್ಯಾವು ನೋಡಿ ಇಲ್ಲಿ ನಾವು ನೋಡ್ಬೋದು ಇದು ಸಿ ಎನ್ ಇದು ಯಾವುದಿದು ಸಿ ಎನ್ ಈ ಪ್ರದೇಶದಲ್ಲಿ ಅಂದರೆ ಉತ್ತರ ಧ್ರುವದಲ್ಲಿ ಕಂಡುಬರುವಂಥದ್ದು ಆರ್ಟಿಕ್ ಮಹಾಸಾಗರ ಅದನ್ನು ಓ ಸಿ ಎನ್ ಅಂತ ಕರಿತೀವಿ ಹಾಗೆ ದಕ್ಷಿಣದಲ್ಲಿ ನಾವು ನೋಡ್ಬೋದು ಇದನ್ನು ಸದರ್ನ್ ಎನ್ ಅಂತ ಕರಿತೀವಿ ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ ಇನ್ನು ಈ ಒಂದು ಪ್ರದೇಶದಲ್ಲಿರುವಂಥದ್ದು ಇಂಡಿಯನ್ ಓಸಿಯನ್ ಇದೆಲ್ಲ ಏನಿದೆ ಇದು ನಮ್ಮ ಭಾರತದ ದಕ್ಷಿಣಕ್ಕಿರುವಂಥ ಇದೆಲ್ಲ ಏನಿದೆ ಇದು ಇದು ಇಂಡಿಯನ್ ಓಸಿಯನ್ ಇನ್ನು ಎರಡು ಅಮೇರಿಕಾ ಖಂಡಗಳು ಮತ್ತು ಯುರೋಪ್ ಆಫ್ರಿಕಾ ಖಂಡಗಳ ನಡುವೆ ಇರುವಂಥದ್ದು ಇದು ಯಾವುದಿದು ಅಟ್ಲಾಂಟಿಕ್ ಓಸಿಯನ್ ಇನ್ನು ಅಮೇರಿಕಾ ಖಂಡಗಳ ಪಶ್ಚಿಮದಲ್ಲಿರುವಂಥದ್ದು ಯಾವುದು ಇದು ಪೆಸಿಫಿಕ್ ಮಹಾಸಾಗರ ನೋಡಿ ಒಟ್ಟು ಐದು ಮಹಾಸಾಗರಗಳು ಉತ್ತರ ಧ್ರುವದಲ್ಲಿರುವಂಥದ್ದು ಯಾವುದು ಆರ್ಕ್ಟಿಕ್ ಮಹಾಸಾಗರ ಯಾವುದು ಆರ್ಕ್ಟಿಕ್ ಮಹಾಸಾಗರ ಉತ್ತರ ಧ್ರುವದಲ್ಲಿರೋದು ಆರ್ಕ್ಟಿಕ್ ಮಹಾಸಾಗರ ದಕ್ಷಿಣದಲ್ಲಿ ಸದರ್ನ್ ಓಸಿಯನ್ ಅಂದರೆ ದಕ್ಷಿಣ ಮಹಾಸಾಗರ ಭಾರತದ ದಕ್ಷಿಣದಲ್ಲಿರುವಂಥದ್ದು ಇಂಡಿಯನ್ ಓಸಿಯನ್ ಅಂದರೆ ಹಿಂದೂ ಮಹಾಸಾಗರ ಎರಡು ಅಮೇರಿಕ ಯುರೋಪ್ ಮತ್ತು ಆಫ್ರಿಕಾ ಖಂಡದ ಮಧ್ಯದಲ್ಲಿರುವಂಥದ್ದು ಅಟ್ಲಾಂಟಿಕ್ ಓಸಿಯನ್ ಎರಡು ಅಮೇರಿಕಾ ಖಂಡಗಳ ಪಶ್ಚಿಮದಲ್ಲಿರುವಂಥದ್ದು ಯಾವುದು ಪೆಸಿಫಿಕ್ ಮಹಾಸಾಗರ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂ ಸ್ವರೂಪವೇ ನೋಡಿ ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂಸ್ವರೂಪವೇ ಆಪ್ಷನ್ ಎ ಕುಂಡ ಆಪ್ಷನ್ ಬಿ ದ್ವಾರ ಆಪ್ಷನ್ ಸಿ ಕಾಲ್ಡೆರಾ ಆಪ್ಷನ್ ಡಿ ಶಂಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲ್ಡೆರಾ ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂಸ್ವರೂಪ ಕಾಲ್ಡೆರಾ ಪ್ರಶ್ನೆ ಸಂಖ್ಯೆ ಐವತ್ತೈದು ಭೂಮಿಯ ಒಳಕೇಂದ್ರಗೋಳವು ಈ ರೂಪದಲ್ಲಿದೆ ಭೂಮಿಯ ಒಳಕೇಂದ್ರಗೋಳವು ಈ ರೂಪದಲ್ಲಿದೆ ಆಪ್ಷನ್ ಎ ಘನರೂಪ ಆಪ್ಷನ್ ಬಿ ದ್ರವರೂಪ ಆಪ್ಷನ್ ಸಿ ಅರೆ ದ್ರವರೂಪ ಆಪ್ಷನ್ ಡಿ ಅನಿಲರೂಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಘನರೂಪ ಭೂಮಿಯ ಒಳ ಕೇಂದ್ರಗೋಳವು ಘನರೂಪದಲ್ಲಿ ಇದೆ ಇನ್ನು ಭೂಮಿಯ ಸುತ್ತಲೂ ಇರತಕ್ಕಂಥದ್ದು ಯಾವ ರೂಪ ಅನಿಲ ರೂಪ ಭೂಮಿಯ ಸುತ್ತಲೂ ಕಂಡುಬರುವಂಥದ್ದು ಅನಿಲ ರೂಪ ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಕಂಡ ಚಿತ್ರವು ನಿರೂಪಿಸುವುದು ಇಲ್ಲೊಂದು ಚಿತ್ರವನ್ನು ನೋಡಬಹುದು ನೀವು ಇದು ಏನನ್ನು ನಿರೂಪಿಸುತ್ತದೆ ಅನ್ನೋದನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆಗಳು ಸಾಕು ಮತ್ತೆ ಮುಂದುವರಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು